ಕೊನೆಯ ಕ್ಷಣದಲ್ಲಿ 13ನೇ ವಾರ್ಡಿನಲ್ಲಿ ಬದಲಾದ ಕಾಂಗ್ರೆಸ್ ಅಭ್ಯರ್ಥಿ. ವಾರ್ಡ್ 13ರ ಕಾಂಗ್ರೆಸ್ ಅಭ್ಯರ್ಥಿ ಆನಂದ್ ಜಾಧವ್ ಅವರಿಗೆ ನಿನ್ನೆ ಲಘು ಹೃದಯಾಘಾತವಾಗಿದೆ. ಅವರನ್ನು ಹೆಚ್ಚಿನ ಚಿಕಿತ್ಸೆಗೆ ಕೈ ಕಾರ್ಯಕರ್ತರು ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಸ್ಥಾನಕ್ಕೆ ಹೇಮಂತ್ ಗುರಲಹೊಸೂರ ಅವರಿಗೆ ಕಾಂಗ್ರೆಸ್ನವರು ಕೊನೆಯ ಕ್ಷಣದಲ್ಲಿ ಬಿ ಫಾರ್ಮ್ ನೀಡಿ ಕಣಕ್ಕೆ ಇಳಿಸಿದೆ. ಅನಂತರ ವಿಚಾರವಾಗಿ ಕಾಂಗ್ರೆಸ್ ಮುಖಂಡ ದೀಪಕ್ ಚಿಂಚೋರಿ ಮಾತನಾಡಿದ ಅವರು, ಅಧಿಕೃತ ಅಭ್ಯರ್ಥಿ ಆನಂದ್ ಜಾಧವ್ ಅವರ ಆರೋಗ್ಯದಲ್ಲಿ ಏರುಪೇರು ಆಗಿದ್ದು, ಕಾಂಗ್ರೆಸ್ ವರಿಷ್ಠರಾದ RV ದೇಶಪಾಂಡೆ ಹಾಗೂ DK ಶಿವಕುಮಾರ್ ಆದೇಶದಂತೆ ಹೇಮಂತ್ ಗುರಲಹೊಸೂರ ಅವರಿಗೆ ಬಿ ಫಾರ್ಮ್ ನೀಡಲಾಗಿದ್ದು ಎಂದು ತಿಳಿಸಿದರು. ಕಾಂಗ್ರೆಸ್ ಎಲ್ಲ ಬಂಡಾಯ ಅಭ್ಯರ್ಥಿಗಳ ಜೊತೆ ಕತೆ ನಡೆಸಿ ಮನವೊಲಿಸಲಾಗಿತ್ತು. ಈ ಬಾರಿ ಕಾಂಗ್ರೆಸ್ ಪಾಲಿಗೆ ಚುಕ್ಕಾಣಿ ಹಿಡುವುದು ಖಚಿತವಾಗಿದೆ ಎಂದರು. ಅವರಿಗೆ एकदम हेल्थ अपसेट आगे दवाखाने अडमिट आदरू ಅದಕ್ಕೆ ಅವರು ಬಿ ಫಾರ್ಮ್ ಅವರ ಸ್ವಇಚ್ಛೆಯಿಂದ ತಗೊಂಡು ಅಧ್ಯಕ್ಷರ ಜೊತೆ ಮಾತಾಡಿದರು. ಕಮಿಟಿ ಮೆಂಬರ್ಸ್ ಜೊತೆ ಮಾತಾಡಿ ಕಡೆಗೆ ಈಗ ಒಂದು 15 ನಿಮಿಷದಿಂದ ಬಿ ಫಾರ್ಮ್ ಕೊಟ್ಟರು. ನಾವು ಹೇಳಿದ ಮೇಲೆ ಕೊಡ್ರಿ, ಯಾರ ಹೆಸರು ಅವರು ಕೊಡ್ರಿ ಅಂತ ಹೇಳಿದರು. ಆ ಪ್ರಕಾರ ದೇಶಪಾಂಡೆ ಅವರಿಗೆ ಮಾತಾಡಿದ ಮೇಲೆ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಹೇಮಂತ್ ಗುರಲಹೊಸೂರ್ ಅವರ ಹೆಸರು ಕೊಟ್ಟು ಟಿಕೆಟು 1, ಆಕಾಂಕ್ಷಿಗಳು 10, 9 ಮಂದಿ ಅಸಮಾಧಾನ ಆಗೋದು ಸಹಜಕ. ನಾನು ಯಾರಿಗೆ ಟಿಕೆಟ್ ಸಿಕ್ಕಿಲ್ಲ ಅವ್ರ ಮನೆಗೆ ಹೋಗಿ ನಾನು ಪ್ರಯತ್ನ ಮಾಡಿ, ಮಹಾವೀರ್ದೇನು ಅವನು ಅಸಮಾಧಾನ ಆಗ್ಯಾನ, ಎಲ್ಲರ ಮನೆಗೆ ಹೋಗಿ ಪಕ್ಷ ಸಂಘಟನೆ ಮಾಡಿ ಮುಂದಿನ ದಿನಮಾನದಾಗ ಕಾಂಗ್ರೆಸ್ ಚುಕ್ಕಾಣಿ ಹಿಡಿದು ನಕ್ಕಿ. 9 ಲೈವ್ ನ್ಯೂಸ್, ಧಾರವಾಡ.